ಅವ್ರು ಮತ್ತೇನೋ ಅದನ್ನ ಚಿನ್ನ ಹೋಗ್ಲಿ ಬಿಡು ಪರವಾಗಿಲ್ಲ ಅಂತಂದ್ ಹೇಳ್ತಾರಲ್ಲ, ಅದ್ರ ಒಳಗಡೆ ಎಷ್ಟು ನೋವಾಗಿರ್ಬೋದು, ಮೇಲೆ ಏಟಿಲ್ಲ ಹೃದಯಕ್ಕೆ ಹೆಂಗ್ ಈಟಿಲ್ ಚಿದ್ದಂಗ ಆಗಿರ್ಬೋದು. ನನಗೆ ಅಷ್ಟು ನೋವಾಗಿದೆ ಅಂತ ಹೇಳಿದ್ರೆ ಯಾರಿಗ ನೋವಾಗಕ್ ಸಾಧ್ಯ ಇಲ್ಲ. ಅಭಿಮಾನಿಗಳಿಗೆ ನಾನು ಒಂದೇ ಒಂದ್ ಮಾತು ಹೇಳ್ತಾ ಇದ್ದೀನಿ. ನನ್ನ ತಾಯಿಯವರು ಒಂದೇ ಒಂದ್ ಮಾತು ಹೇಳಿದ್ರು, ಬಿದ್ದಿದ್ದು ಅಂದ್ಮೇಲೆ ಲಕ್ಷ್ಮಿ ಬಿಡಪ್ಪ, ಲಕ್ಷ್ಮೀ ಪುತ್ರ ಆಗೋಯ್ತೀನಿ, ಏನ್ ತೊಂದ್ರೆ ಇಲ್ಲ ಅಂದ್ಬಿಟ್ಟು. ನಮ್ಮಮ್ಮ ಅದೇ ಮಾತು ಹೇಳಿದ್ರು, ಅಮ್ಮವ್ರ ಮಾತು ತಗೊಂಡ್ಬಿಡ್ರಿ, ಬಿದ್ಬಿಡ್ತು ಅವ್ರ ಮೇಲೆ ಅಂತಂದ ಹೇಳಿದ್ರು. ಬಿದ್ರೆ ಲಕ್ಷ್ಮಿ ಲಕ್ಷ್ಮಿ ಹೊಲ್ದು ಬಿಟ್ಲು ಅವ್ರಿಗೆ, ಬಿಡಪ್ಪ ಮುಂದಿನ ಯಾವ್ದೋ ರಿಲೀಸ್ ಬಂಪರ್ ಆಗೋಯ್ತದೆ ಹೋಗಪ್ಪ. ಘಟನೆ ನಂತರ ಅವ್ರು ಮತ್ತೇನೋ ಅದನ್ನ ಚಿನ್ನ ಹೋಗ್ಲಿ ಬಿಡು ಪರವಾಗಿಲ್ಲ ಅಂತಂದ್ ಹೇಳ್ತಾರಲ್ಲ, ಅದ್ರ ಒಳಗಡೆ ಎಷ್ಟು ನೋವಾಗಿರ್ಬೋದು, ಮೇಲೆ ಏಟಿಲ್ಲ ಹೃದಯಕ್ಕೆ ಹೆಂಗ್ ಈಟಿಲ್ ಚಿದ್ದಂಗ ಆಗಿರ್ಬೋದು. ನನಗೆ ಅಷ್ಟು ನೋವಾಗಿದೆ ಅಂತ ಹೇಳಿದ್ರೆ ಯಾರಿಗ ನೋವಾಗಕ್ ಸಾಧ್ಯ ಇಲ್ಲ. ಅಭಿಮಾನಿಗಳಿಗೆ ನಾನು ಒಂದೇ ಒಂದ್ ಮಾತು ಹೇಳ್ತಾ ಇದ್ದೀನಿ. ನನ್ನ ತಾಯಿಯವರು ಒಂದೇ ಒಂದ್ ಮಾತು ಹೇಳಿದ್ರು, ಬಿದ್ದಿದ್ದು ಅಂದ್ಮೇಲೆ ಲಕ್ಷ್ಮಿ ಬಿಡಪ್ಪ, ಲಕ್ಷ್ಮೀ ಪುತ್ರ ಆಗೋಯ್ತೀನಿ, ಏನ್ ತೊಂದ್ರೆ ಇಲ್ಲ ಅಂದ್ಬಿಟ್ಟು. ನಮ್ಮಮ್ಮ ಅದೇ ಮಾತು ಹೇಳಿದ್ರು, ಅಮ್ಮವ್ರ ಮಾತು ತಗೊಂಡ್ಬಿಡ್ರಿ, ಬಿದ್ಬಿಡ್ತು ಅವ್ರ ಮೇಲೆ ಅಂತಂದ ಹೇಳಿದ್ರು. ಬಿದ್ರೆ ಲಕ್ಷ್ಮಿ ಲಕ್ಷ್ಮಿ ಹೊಲ್ದು ಬಿಟ್ಲು ಅವ್ರಿಗೆ, ಬಿಡಪ್ಪ ಮುಂದಿನ ಯಾವ್ದೋ ರಿಲೀಸ್ ಬಂಪರ್ ಆಗೋಯ್ತದೆ ಹೋಗಪ್ಪ ಅಂತ.